ರಾಜ್ಯದಲ್ಲಿರುವ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ ಸರಿಯಾದ ರೀತಿಯಲ್ಲಿ ದೊರೀತಾ ಇಲ್ಲ ಶಾಲೆಗಳಲ್ಲಿ ಕಂಪ್ಯೂಟರ್ ಇದ್ದರೂ ಅವುಗಳನ್ನು ಇಡಲು ಸೂಕ್ತ ಕೊಠಡಿ ಇಲ್ಲ ಇಂತಹ ಸಮಸ್ಯೆ ಮೇಲೆ ಪಬ್ಲಿಕ್ ಟಿವಿಯ ಬೆಳಕು ಚೆಲ್ಲಿದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಆಶಾಕಿರಣವಾಗಿದೆ ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಕೊಠಡಿ ಇಲ್ಲದೆ ಪರದಾಟ ವಿದ್ಯಾರ್ಥಿಗಳ ಬಾಳಲ್ಲಿ ಪಬ್ಲಿಕ್ ಟಿವಿ ಬೆಳಕು ಪಬ್ಲಿಕ್ ಟಿವಿ ಸಂಸ್ಥೆಯಿಂದ ಕೊಠಡಿಗೆ ಶಂಕುಸ್ಥಾಪನೆ ಕೊಡಗು ಜಿಲ್ಲೆಯ ನಗರದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಪಡೆಯಲು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಕಳೆದ ಜನವರಿ ತಿಂಗಳಿನಲ್ಲಿ ನಿಮ್ಮ ಪಬ್ಲಿಕ್ ಟಿವಿಯ ಬೆಳಕು ಕಾರ್ಯಕ್ರಮದಲ್ಲಿ ಶಾಲೆ ಕಂಪ್ಯೂಟರ್ ಕೊಠಡಿಯ ಸಮಸ್ಯೆ ಬಗ್ಗೆ ಕಾರ್ಯಕ್ರಮ ಪ್ರಸಾರವಾಗಿತ್ತು ಬೆಳಕು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹೊಸ ಕೊಠಡಿ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಮಾಡಿದ್ರು ಇದಕ್ಕೆ ಸ್ಪಂದಿಸಿದ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಆರ್ ರಂಗನಾಥ್ ಅವರು ಮಕ್ಕಳಿಗೆ ಭರವಸೆ ನೀಡಿದರು ಅದು ರಿಪೇರಿ ಮಾಡಿಸ್ಬೇಕಾ ಹೊಸತಾಗಿ ಕಟ್ಟಕ್ಕೆ ಅವಕಾಶ ಇದೆಯಾ ಸ್ಥಳೀಯವಾಗಿ ಅದಕ್ಕೆ ಏನು ಅಭಿಪ್ರಾಯ ಇದೆ ಏನಿಲ್ಲ ಅಂತ ನೋಡಿ ತೀರ್ಮಾನ ಅದನ್ನು ಬಟ್ ಅದನ್ನು ಚೆಕ್ ಮಾಡ್ಕೊಂಡು ಮಾಡಬೇಕು ನನ್ನ ಪ್ರಕಾರದಲ್ಲಿ ಮಾಡಬಹುದು ಹಳೆಯದನ್ನು ಇನ್ನೊಮ್ಮೆ ಸಮಸ್ಯೆ ಆಗದ ಅದನ್ನು ರಿಪೇರಿ ಮಾಡ್ಕೊಂಡ್ಬಿಡ್ಬೋದು ಅನ್ನೋದಿದ್ರೆ ರಿಪೇರಿ ಮಾಡಿಸ್ಬಿಡೋಣ ಆಮೇಲೆ ಅವರು ಕಂಪ್ಯೂಟರ್ನ ಕಲ್ತ್ಕೊಳ್ಳಿ ಅದಕ್ಕೆ ಬೇಕಾಗಿದ್ದಂಥ ದುಡ್ಡನ್ನು ಈ ರಾಜ್ಯದ ಜನ ನಮಗೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಕೊಡಗುಗೆ ಕೊಡಿ ಅಂತಲೇ ಒಂದಷ್ಟು ದುಡ್ಡು ಇದ್ದಂಗೆ ಇದೆ ನಮ್ಮ ಹತ್ರ ಬೆಳಕುನಲ್ಲಿ ಅದರಲ್ಲೇ ಮಾಡಿಸೋಣ ಅದು ಪಬ್ಲಿಕ್ ಟಿವಿ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದಲೇ ಕೊಠಡಿ ನಿರ್ಮಾಣ ಮಾಡ್ತೀವಿ ಅಂತ ಭರವಸೆ ನೀಡಿದ್ರು ಇಂದು ಕುಶಾಲನಗರದ ಹೃದಯ ಭಾಗದಲ್ಲಿ ಇರುವ ಸರ್ಕಾರಿ ಶಾಲೆಯ ಆವರಣದಲ್ಲಿ ನೂತನವಾಗಿ ಕಂಪ್ಯೂಟರ್ ಕೊಠಡಿ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪಬ್ಲಿಕ್ ಟಿವಿಯ ಜಿಲ್ಲಾ ವರದಿಗಾರ ಮಲ್ಲಿಕಾರ್ಜುನ್ ಶಾಲೆಯ ಶಿಕ್ಷಕರು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೇರಿದಂತೆ ನೂತನ ಕೊಠಡಿ ನಿರ್ಮಾಣ ಕಾರ್ಯಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಸುಸಜ್ಜಿತ ಕಂಪ್ಯೂಟರ್ ಕೊಠಡಿ ನಿರ್ಮಾಣಕ್ಕೆ ಒಂದು ಶಿಲಾನ್ಯಾಸ ನೆರವೇರಿಸೋದ್ರ ಮೂಲಕ ಒಂದು ಸಂತಸದ ದಿನವನ್ನಾಗಿ ನಾವು ಇವತ್ತು ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀವಿ ಇದಕ್ಕೆ ಕಾರಣ ನಮ್ಮ ಪಬ್ಲಿಕ್ ಟಿ ವಿ ವಾಹಿನಿಯವರು ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿದೆ ನಮ್ಮ ಪೋಷಕರಿಗೆ ಸಂತೋಷ ಆಗಿದೆ ಇದಕ್ಕಾಗಿ ನಾನು ನಮ್ಮ ಪಬ್ಲಿಕ್ ಟಿ ವಿ ವಾಹಿನಿಯವರನ್ನ ನಾವು ಇಲಾಖೆಯ ಪರವಾಗಿ ಮತ್ತು ಜಿಲ್ಲಾಡಳಿತದ ಪರವಾಗಿ ಹೃದಯ ಪೂರ್ವಕವಾಗಿ ಅಭಿನಂದಿಸುತ್ತೀವಿ ಇನ್ನು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮಾತನಾಡಿ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ ಆರ್ ರಂಗನಾಥ್ ಅವರಿಗೆ ಧನ್ಯವಾದ ತಿಳಿಸಿದರು ನಮ್ಮ ಕುಶಾಲನಗರ ಮಾದರಿ ಪ್ರಾಥಮಿಕ ಶಾಲೆಗೆ ಬೆಳಕು ಕಾರ್ಯಕ್ರಮದಲ್ಲಿ ಒಂದು ಆಸ್ವಸನೆಗಳನ್ನು ಮುಖಾಂತರ ಕೊಟ್ಟಿದ್ರು ಅದನ್ನ ಈ ದಿನ ಎಂಟು ಲಕ್ಷ ರೂಪಾಯಿ ಕಂಪ್ಯೂಟರ್ ಕೊಠಡಿಗಳ ನಿರ್ಮಾಣಕ್ಕೆ ನೀಡುವುದರ ಮೂಲಕ ಅದನ್ನು ಆಶ್ವಾಸನೆ ಮಾತ್ರ ಕೊಡುವುದಲ್ಲ ಅದನ್ನು ಅನುಷ್ಠಾನಕ್ಕೂ ಸಮೇತ ನಾನು ತರಕ್ಕೆ ಬದ್ದುನಾಗಿದ್ದೀನಿ ಅಂತೇಳಿ ರಂಗನಾಥ್ ಸರ್ ಅವರು ಆ ತಮ್ಮ ನುಡಿದಂತೆ ನಡೆದಂಥ ತನ್ನ ದಿಟ್ಟವಾಗದ ವ್ಯಕ್ತಿಯ ವ್ಯಕ್ತಿತ್ವದ ಸರ್ ಅವರಿಗೆ ನಮ್ಮ ಜನತೆ ಹಾಗೂ ಮಕ್ಕಳ ಪರವಾಗಿ ನಾನು ಇದ್ದೀನಿ ರಣ್ಣ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಶೈಕ್ಷಣಿಕವಾಗಿ ಕಂಪ್ಯೂಟರ್ ಶಿಕ್ಷಣದಲ್ಲಿ ಮುಂದೆ ಬರಲಿ ಎಂದು ಸರ್ಕಾರ ಕಂಪ್ಯೂಟರ್ ನೀಡಿದೆ ಆದರೆ ಈ ಶಾಲೆಯಲ್ಲಿ ಕಂಪ್ಯೂಟರ್ ಇದ್ರೂ ಸಮರ್ಪಕ ನಿರ್ವಹಣೆ ಇಲ್ಲದೆ ವಂಚಿತರಾಗಿದ್ದ ವಿದ್ಯಾರ್ಥಿಗಳ ಬಾಳಲ್ಲಿ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮದ ಮೂಲಕ ಆಶಾಕಿರಣವಾಗಿದೆ ಮಲ್ಲಿಕಾರ್ಜುನ್ ಪಬ್ಲಿಕ್ ಟಿವಿ ಮಡಿಕೇರಿ